ಬಳ್ಳಾರಿಯಲ್ಲಂತೂ ಭರ್ಜರಿ ರಾಜಕೀಯ ನಡೆದಿದೆ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿಗೆ ಸೋಲಾಗಿದೆ ಬಳ್ಳಾರಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅದು ರಾಮುಲು ವಿರುದ್ಧ ಕಾಂಗ್ರೆಸ್ನ ನಾಗೇಂದ್ರ ಒಂದು ಕಾಲದ ರಾಮುಲು ಶಿಷ್ಯ ಗೆಲ್ ಗೆದ್ದಿದ್ದಾರೆ ಬಳ್ಳಾರಿಯಲ್ಲಿ ಹಾಗೆ ನೋಡಕ್ಕೆ ಹೋದರೆ ಸಾರಾ ಸಗಟಾಗಿ ಬಿಜೆಪಿಯನ್ನು ತಿರಸ್ಕರಿಸಿದ್ದಾರೆ ಜನ ಸೋಮಶೇಖರ್ ರೆಡ್ಡಿ ಸೋತರು ಶ್ರೀರಾಮುಲು ಸೋತರು ಅದೇ ಬೇರೆ ಪಕ್ಷದಲ್ಲಿ ಸೇ ಅಂದರೆ ಕೆ ಆರ್ ಪಿ ಪಿನಲ್ಲಿ ನಿಂತಹ ಜನಾರ್ದನ್ ರೆಡ್ಡಿ ಅಲ್ಲಿ ಗೆಲ್ತಾರೆ ಗಂಗಾವತಿನಲ್ಲಿ ಯಾಕೆ ಹೀಗಾಯ್ತು ತಿಳ್ಕೊಳ್ಳೋಣ ನನ್ನ ಕೊಲೀಗ್ ನವೀನ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ ನವೀನ್ ಬಳ್ಳಾರಿ ಜಿಲ್ಲೆನಲ್ಲಿ ಮತದಾರರು ಬಿಜೆಪಿಯನ್ನ ಸಾರಾಸಗಟಾಗಿ ತಿರಸ್ಕರಿಸಿ ಘಟಾನುಘಟಿಗಳನ್ನ ಸೋಲಿಸ್ಬಿಟ್ಟಿದ್ದಾರೆ ಸೋಮಶೇಖರ್ ರೆಡ್ಡಿ ಅದಕ್ಕಿಂತ ಶ್ರೀರಾಮುಲು ಏನು ಈ ಬೆಳವಣಿಗೆಗೆ ಕಾರಣ ಅಂತ ತಮ್ಮ ಪ್ರಕಾರ ಖಂಡಿತವಾಗ್ಲೂ ಅರವಿಂದ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಶ್ರೀರಾಮುಲು ಅವರು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ ಎಲ್ಲೋ ಒಂದು ಕಡೆಗೆ ಎಡವಿದ್ರು ಅಂತ ಅನ್ಸುತ್ತೆ ಕಾರಣ ಬಳ್ಳಾರಿಯ ಗ್ರಾಮೀಣ ಕ್ಷೇತ್ರದಲ್ಲಿ ಈಗಾಗಲೇ ಹಾಲಿ ಶಾಸಕರ ಆಗಿರತಕ್ಕಂಥ ನಾಗೇಂದ್ರ ಅವರು ಸಾಕಷ್ಟು ತಮ್ಮ ಹೆಸರನ್ನ ಬಿಟ್ಟಿರುವಂತದ್ದು ನಂತರ ಈ ಹಿಂದೆ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮೀಣ ಕ್ಷೇತ್ರವನ್ನ ಶ್ರೀರಾಮುಲು ಅವರಿಗೆ ಬಿಟ್ಟುಕೊಟ್ಟು ಕೂಲಿಗೆಯಲ್ಲಿ ಗೆದ್ದು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗಿರ್ತಾರೆ ಅದಾದ ಬಳಿಕ ನಾಗೇಂದ್ರ ಅವರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಗ್ರಾಮೀಣ ಕ್ಷೇತ್ರದಿಂದ ಗೆದ್ದು ಕಾಂಗ್ರೆಸ್ಸಿನ ಭದ್ರಕೋಟೆ ಆಗಿ ತಮ್ಮ ಕ್ಷೇತ್ರವನ್ನ ಬುನಾದಿಯನ್ನ ಹಾಕಿರ್ತಾರೆ ಆದ್ರೆ ಎಲ್ಲೋ ಒಂದು ಕಡೆಗೆ ಶ್ರೀರಾಮುಲು ಅವರು ಈ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳಿ ಎಡವಿದ್ರು ಅಂತ ಅನ್ಸುತ್ತೆ ಒಂದು ಕಡೆಗೆ ಮೀಸಲಾತಿ ಮೀಸಲಾತಿ ಹೆಚ್ಚಳವನ್ನ ಮಾಡಿರೋ ಕಾರಣವೇ ನನಗೆ ಗೆಲುವಾಗುತ್ತೆ ಅಂತ ಶ್ರೀರಾಮುಲು ಅವರು ಅಂದ್ಕೊಂಡಿದ್ರು ಆದರೆ ಅತಿ ಹೆಚ್ಚು ಮುಸ್ಲಿಂ ಮತದಾರರನ್ನ ಹೊಂದಿರತಕ್ಕಂತ ಗ್ರಾಮೀಣ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಎಲ್ಲೋ ಒಂದ್ ಕಡೆಗೆ ಶ್ರೀರಾಮುಲು ಅವರು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕೊಂಡ್ರು ಅಂತಂದ್ರೆ ಅದಕ್ಕೆ ತಪ್ಪಾಗ್ಲಿಕ್ಕಿಲ್ಲ ನಂತರ ಗ್ರಾಮೀಣ ಇಬ್ಬರು ಕೂಡ ಒಂದೇ ಸಮುದಾಯದ ನಾಯಕರಾಗಿರ್ತಾರೆ ಹೀಗಾಗಿ ಎರಡೂ ಸಮುದಾಯದ ಒಬ್ಬರ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಬೇಕಾದಂತ ಅನಿವಾರ್ಯತೆ ಇಲ್ಲಿನ ಮತದಾರಿಗೆ ಇರುವಂತದ್ದು ಹೀಗಾಗಿ ಆ ಹಲವಾರು ದಿನಗಳಿಂದ ನೋಡ್ಕೊಂಡು ಬಂದಂತಹ ಶ್ರೀರಾಮುಲು ಅವ್ರನ್ನ ಇಲ್ಲಿನ ಮತದಾರರು ಕೈ ಬಿಡ್ತಾರೆ ಕೊನೆಗೂ ನಾಗೇಂದ್ರ ಅವರ ಕೈಯನ್ನ ಹಿಡಿತಾರೆ ಅದು ಕೂಡ ನಾಗೇಂದ್ರ ಅವರು ಅಹ್ ಸ್ವಾಮಿ ಶ್ರೀರಾಮುಲು ಅವರ ವಿರುದ್ಧ ಭರ್ಜರಿ ಗೆಲುವನ್ನ ಸಾಧಿಸಿರುವಂಥದ್ದು ಸಾಧಿಸಿರುವಂತದ್ದು ಶ್ರೀರಾಮುಲು ಅವರು ಈ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಗೊಂದಲ ಉಂಟಾಗಿತ್ತು ಶ್ರೀರಾಮುಲು ಅವರು ಮೊದಲು ಸೊಂಡೂರು ಅಥವಾ ಬಾದಾಮಿಯನ್ನ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಹೇಳಲಾಗ್ತಾ ಇತ್ತು ಯಾವಾಗ ಶ್ರೀರಾಮುಲು ಅವರು ಈ ಗ್ರಾಮೀಣ ಕ್ಷೇತ್ರವನ್ನ ಆಯ್ಕೆಯನ್ನ ಮಾಡ್ಕೊಳ್ತಾರೆ ಆಗಲಿಂದಲೂ ಕೂಡ ಎಲ್ಲೋ ಒಂದು ಕಡೆಗೆ ರಾಜಕೀಯ ಹೊಯ್ದಾಟುಗಳು ನಡೀತಾ ಇದ್ವು ಶ್ರೀರಾಮುಲು ಅವರು ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳುವಲ್ಲೇ ಎಡವಿ ಒಂದು ಸೋಲಿಗೆ ತಮ್ಮ ತಲೆಯನ್ನ ಒಡ್ಡಿದ್ರ ಅನ್ನುವಂತ ಲೆಕ್ಕಾಚಾರ ಈಗ ಬರ್ತಿರುವಂತದ್ದು ಕಾರಣ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಕ್ಷೇತ್ರವನ್ನ ಬಿಟ್ಟಿರ್ತಕ್ಕಂಥವ್ರು ನಂತರ ಐದು ವರ್ಷದಿಂದ ಆ ಮೊಳಕಾಲ್ಮೂರು ಕ್ಷೇತ್ರದಿಂದ ಗೆದ್ದು ಅಭ್ಯರ್ಥಿ ಆಗಿರ್ತಾರೆ ಸುಮಾರು ಐದು ವರ್ಷಗಳಿಂದ ಜಿಲ್ಲಾ ರಾಜಕಾರಣದಿಂದ ದೂರ ಆಗಿರ್ತಾರೆ ಜನರ ನಾಡಿ ಮಿಡಿತವೂ ಕೂಡ ಗೊತ್ತಿರಲ್ಲ ಗೊತ್ತಿರಲ್ಲ ಹೀಗಾಗಿ ಸುಮಾರು ಇಪ್ಪತ್ತೆಂಟು ಮೂವತ್ತು ಸಾವಿರ ಮತಗಳ ಅಂತರದಿಂದ ಶ್ರೀರಾಮುಲು ಅವರು ಸೋಲನ್ನ ಅನುಭವಿಸ್ಬೇಕಾಗತ್ತೆ ಇನ್ನು ಸಂಪೂರ್ಣವಾಗಿ ಜಿಲ್ಲೆಯ ಲೆಕ್ಕಾಚಾರಕ್ಕೆ ಬರೋದಾದ್ರೆ ಘಟಾನುಘಟಿ ನಾಯಕರ ಸೋಲಿಗೆ ಎಲ್ಲೋ ಒಂದು ಕಡೆಗೆ ಜನಾರ್ದನ್ ರೆಡ್ಡಿ ಅವರ ಕೆಆರ್ ಪಿ ಪಕ್ಷವೂ ಕೂಡ ಕಾರಣ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಳ್ಳಾರಿ ನಗರದಲ್ಲಿ ಕೆ ಆರ್ ಪಿ ಪಿ ಅವರ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಲಕ್ಷ್ಮಿ ಅವರು ಕೂಡ ಎರಡನೇ ಸ್ಥಾನದಲ್ಲಿರುವಂತದ್ದು ಸೊಂಡೂರ್ನಲ್ಲೂ ಕೂಡ ಕೆ ಆರ್ ಪಿ ಪಿಯ ಪಕ್ಷದ ಕೆ ಎಸ್ ದಿವಾಕರ್ ಅವರು ಕೂಡ ಎರಡನೇ ಸ್ಥಾನದಲ್ಲಿರುವಂತದ್ದು ನಂತರ ಅದೇ ರೀತಿಯಾಗಿ ಶಿರುಗುಪದಲ್ಲೂ ಕೂಡ ಒಳ್ಳೆಯ ಸ್ಪರ್ಧೆಯನ್ನ ಓಕೆ ನೀಡಿ ಮೂರನೇ ಸ್ಥಾನದಲ್ಲಿ ಕೆಆರ್ ಪಿಪಿ ಪಕ್ಷ ಈ ಒಂದು ಮೂರು ಕ್ಷೇತ್ರಗಳಲ್ಲಿ ಕೆಆರ್ ಪಿಪಿ ಪಕ್ಷ ಬಿಜೆಪಿಯ ಸೋಲಿಗೆ ಸ್ಪಷ್ಟವಾಗಿ ಕಾರಣ ಅಂತಂದ್ರೆ ತಪ್ಪಕ್ಕಿಲ್ಲ ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗೆ ನವೀನ್ ಧನ್ಯವಾದ ಸೊ ಈ ರೀತಿ ಲೆಕ್ಕಾಚಾರಗಳು ಕೆಲವು ಜಿಲ್ಲೆಗಳು ಈಗ ದಾವಣಗೆರೆ ಹಾಗೆ ನೋಡಕ್ ಹೋದ್ರೆ ಕಂಪ್ಲೀಟ್ ಆಗಿ ಕಾಂಗ್ರೆಸ್ನ ಕೈ ಹಿಡಿದಿದೆ